ಇನ್ನು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಂದೇಶ್ ಸ್ವಾಮಿ ಬಿಜೆಪಿಯಿಂದ ನಿಲ್ಲಬಹುದು ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ ಅಂಡ್ ಅಬ್ದುಲ್ಲಾ ಜೆಡಿಎಸ್ ಇಂದ ಕ್ಯಾಂಡೆಕ್ಟ್ ಆಗಬಹುದು ಅಂಡ್ ಎಸ್ ಎಸ್ಟಿ ಪಿ ಕ್ಯಾಂಡೇಟ್ ಆಗ್ತದೆ ಅವರು ಕೂಡ ಮಜೀದ್ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಟಿ ಪಿ ಐ ಈಗ ನಂಬರ್ ಒನ್ ಕಾಂಗ್ರೆಸ್ ನಂಬರ್ ಟು ಬಿಜೆಪಿ ನಂಬರ್ ತ್ರೀ ಎಸ್ ಟಿ ಪಿ ಐ ನಂಬರ್ ಫೋರ್ ಜೆಡಿಎಸ್ ಇಲ್ಲಿ ರನ್ ಆರ್ಡರ್ ಪ್ರಕಾರ ಎಸ್ ಸೆಕೆಂಡ್ ಇಲ್ಲಿ ಎಸ್ಟಿಲ್ವಾನ್ಸ್ ಬರಬಹುದು ಅಂದ್ರೆ ಎಲ್ಲಾ ಮುಸಲ್ಮಾನರಿಗೂ ಎಸ್ ಟಿ ಪಿ ಅಭಿಮಾನ ಬಂದ್ರೆ ಎಸ್ ಟಿ ಪಿ ಐಟಿ ಮೋಟಿವೇಶನ್ ಮಾಡಿದ್ರೆ ಎಸ್ ಟಿ ಪಿ ಐ ಗೆಲ್ಬಹುದು ಗೆಲ್ಲದೇನಿಲ್ಲ ಅಂತ ಏನಿಲ್ಲ ಗೆಲ್ಬಹುದು ಹಾಗೆ ನೋಡ್ಬೇಕು ಈಗ ಜೆ ಡಿ ಕಡೆಗಳಲ್ಲಿ ಎಸ್ ಟಿ ಪಿ ಜೊತೆ ಮೈತ್ರಿ ಆಗ್ಬಿಟ್ರೆ ಚಾಮರಾಜಪೇಟೆ ಜಮೀರ್ನ ದವಾಕಕ್ಕೆ ಎಸ್ ಟಿ ಪಿ ಜೊತೆ ಮೈತ್ರಿ ಆಗ್ಬಿಟ್ಟು ಏನ್ ಮಾಡ್ತೀರಿ ಎಸ್ ಟಿ ಪಿ ಐಗೆ ಸಪೋರ್ಟ್ ಮಾಡ್ಬಿಡೋದು ಮಂಗಳೂರಲ್ಲಿ ಯುಟಿ ಕಾದರ್ದು ಹಿಂಗಾಯ್ತು ಎಸ್ ಟಿ ಪಿ ಚಾಮರಾಜ್ ಚಾಮರಾಜಪೇಟೆ ಸಪೋರ್ಟ್ ಮಾಡಿ ನರಸಿಂಹರಾಜದಲ್ಲಿ ಎಸ್ ಟಿ ಪಿ ಜೆಡಿಎಸ್ ಅವರು ಸಪೋರ್ಟ್ ಮಾಡಿದ್ರೆ ಮತ್ತೆ ಇಲ್ಲಿ ಅದು ಪುಲ್ಕೇಶ್ ನಗರ ಪುಲ್ಕೇಶ್ ನಗರದಲ್ಲೂ ಭಾಸ್ಕರ ಪ್ರಸಾದ್ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಸಪೋರ್ಟ್ ಮಾಡುತ್ತೆ ಎಸ್ ಟಿ ಪಿ ಕೂಡ ನಾಲ್ಕೈದು ಕ್ಷೇತ್ರದಲ್ಲಿ ನಂಬರ್ ಟೂ ಆಗಬಹುದು ಅಥವಾ ಗೆಲ್ಲಬಹುದು ಎಸ್ ಟಿ ಪಿ ಗೆಲ್ಲದೇ ಆದ್ರೆ ಚಾಮರಾಜಪೇಟೆ ಏನಾರ ಜಮೀನ ಸೋಲ್ಸಕ್ ಸಾಧ್ಯ ಇರೋದು ಎಸ್ ಟಿ ಪಿ ಮಾತ್ರ ಚಾಮರಾಜಪೇಟೆ ನರಸಿಂಹರಾಜ ಪುಲ್ಕೇಶಿ ನಗರ ಅಂಡ್ ಮಂಗ್ಳೂರು ಒಂದ್ ನಾಲ್ಕ ಕಡೆ ಎಸ್ ಟಿ ಪಿ ಗೆಲ್ಬಹುದು ಕಾಂಗ್ರೆಸ್ ಕೆಲವ್ರ ಜೊತೆ ಒಪ್ಪಂದ ಎಲೆಕ್ಷನ್ ಮಾಡಿದ್ರೆ ಎಸ್ ಟಿ ಪಿನವ್ರು ಏನು ಅಂತಂದ್ರೆ ಉದ್ದೇಶ ನಮ್ಮಿಂದ ಈ ಬಿಜೆಪಿ ಬಿಜೆಪಿಯವ್ರು ಗೆಲ್ಬಾರ್ದಷ್ಟೇ ಬಿಜೆಪಿಯವ್ರು ಬಿಟ್ಟು ಫೈಟರ್ ನಾವೇ ಗೆಲ್ಲ ಅಂತಿದ್ದಾರೆ ಬಟ್ ನೋಡ್ಬೇಕು ಯಾರ ಜೊತೆಯೂ ರಾಜ್ಯ ಆಗದೆ ಚುನಾವಣೆ ಮಾಡಿದ್ರೆ ಎಸ್ ಟಿ ಪಿ ಅವಕಾಶ ಇರಬಹುದೇನು ಇಲ್ಲೇನು ಅಂತಂದ್ರೆ ಬಿಜೆಪಿಗೆ ಸಂದೇಶ ಸ್ವಾಮಿ ಅನ್ನೋ ಕಾರಣಕ್ಕೊಂದಷ್ಟೋಟ್ ಬಿದ್ದಿತ್ತು ತೊಂಬತ್ನಾಕ ಮರುತಿರಪ್ಪ ಪವರ್ ಗೆದ್ದಿದ್ರು ಬಿಜೆಪಿಯಿಂದ ಅಲ್ಪಸಂಖ್ಯಾತರ ಪ್ರಾಬಲ್ಯ ದೊಡ್ಡ ಮಟ್ಟ ದೊಡ್ಡ ಮಟ್ಟದಲ್ಲಿದೆ ಇಲ್ಲಿ ಬಿಜೆಪಿ ಬೆಳೆ ಎಸ್ ಸಿ ಪಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಗೆಲ್ಲುವಂತ ಮತಗಳಿಲ್ಲ ಈ ಜೆಡಿಎಸ್ ಎಸ್ ಸಿ ಪಿ ಐ ಕಾಂಗ್ರೆಸ್ ಸಮನಾಗಿ ಮತವನ್ನು ಪಡ್ಕೊಂಡ್ರೆ ಬಿಜೆಪಿಗೆ ಅವಕಾಶ ಆಗತ್ತೆ ಆ ಚಾನ್ಸಸ್ ಇಲ್ಲ ಇಲ್ಲಿ ಸಂದೇಶ್ ಸ್ವಾಮಿ ಅವರೇನ ಬೇರೆ ಪಕ್ಷ ಬೇರೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕೇಳಿ ಬರ್ತಾ ಇತ್ತು ಸಂದೇಶ್ ಸ್ವಾಮಿ ಅವರು ಯಾರು ನಾಗರಾಜ್ ಅವರು ಸಂದೇಶ್ ನಾಗರಾಜ್ ಅವರ ಸಹೋದರ ಅವ್ರ ಮಗ ಸಂದೇಶ್ ಇದಾರಲ್ಲ ಸಂದೇಶ್ ನಾಗರಾಜ್ ಅವ್ರ ಮಗ ಸಂದೇಶ್ ಅವರು ಕೇಳ್ತಾರೆ ಚಾಮುಂಡೇಶ್ವರಿಗೆ ಬಟ್ ಅಲ್ಲಿಗೆ ಒಕ್ಲಿರು ಕ್ಯಾಂಡಿಡೇಟ್ ಹುಡುಕ್ತವ್ರಲ್ಲ ಈ ಸ್ವಾಮಿ ಏನಾರ ಅಲ್ಲಿ ಹೋದ್ರೆ ಸ್ವಾಮಿ ಏನಾರ ಟಫ್ ಫೈಟ್ ಕೂಡ ಆಗ್ಬಹುದು ಜೆಡಿ ದೇವೇ ಕೊಟ್ಟು ಚಾಚೆಸ್ ಇದೆ ಅವ್ರ ಕಾಂಗ್ರೆಸ್ ಸೇರ್ಕೊಬಿಟ್ಟವ್ರಲ್ಲ ಸಂದೇಶ ಸಂದೇಶ್ ನಾಗರಾಜ್ ನಾಗರಾಜು ನಾಗರಾಜ್ ಸಂದೇಶ್ ಮಾತ್ರ ಅವ್ರ ಮಗ ಬಿಜೆಪಿ ಲವ್ರೆ ಸ್ವಾಮಿ ಬಿಜೆಪಿ ಲವ್ರೆ ಸ್ವಾಮಿ ಮಗ ಬಿಜೆಪಿ ಕಾರ್ಪೊರೇಟರ್ ಹಿಂಗಿದೆ ನೋಡ್ಬೇಕಾದ ಏನಾಗತ್ತೆ ಅಂತ ಬಟ್ ಇಲ್ಲಿ ಸದ್ಯಕ್ಕೆ ನರಸಿಂಹರಾಜದಲ್ಲಿ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಬಟ್ ಸಾಧ್ಯ ಇದ್ರೆ ಅದು ಒಂದು ಮೂರ್ ಜನ ಕಿತ್ತಾಡ್ಕೊಂಡು ಬಿಜೆಪಿ ಗೆಲ್ಬೇಕು ಅಂದ್ರೆ ಎಸ್ ಟಿ ಪಿ ಗೆಲ್ಬಹುದು ಇಲ್ಲಿ ಆತರ ಸಾಧ್ಯತೆ ಕೂಡ ಇದೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ